ಅದಕ್ಕೆ ಕರ್ಣ ಹೇಳ್ತಾನೆ ಅವನಿಗೆ ಉತ್ತರ ಕೊಡ್ತಾನೆ ಕರ್ಣ ದುಃಖ ಪಡೋದು ಬೇಡ ನೀನು ನಿನಗೆ ಯಾವುದು ಇಷ್ಟವೋ ಅದನ್ನು ನಾನು ಮಾಡಿ ತೋರಿಸ್ತೇನೆ ಮಾಶುಚೋ ಭರತ ಶ್ರೇಷ್ಠ ಪ್ರಕರಿಷ್ಯೆ ಪ್ರಿಯಂತವ ನಿನಗೆ ಯಾವುದು ಇಷ್ಟನೋ ಅದನ್ನು ನಾನು ಮಾಡುತ್ತೇನೆ ಅಂತ ದ್ರೌಪದಿ ವಸ್ತ್ರಾಪರಣಕ್ಕೆ ಹೇಳದೋ ಅವನು ವಸ್ತ್ರಾಪರಣ ಆಗುವಾಗ ಕೆಟ್ಟು ಮಾತಾಡಿದವನು ಅವನು ಜೊತೆಗೆ ಕುಳಿತುಕೊಂಡು ಹಠಾಸ ಮಾಡಿದವನವನು ಆಮೇಲೆ ಇದರಲ್ಲಿ ಅವರು ವನವಾಸದಲ್ಲಿದ್ದಾಗ ಹೋಗಿ ಅವರನ್ನು ಮರ್ಯಾದೆ ತೆಗಿತೀನಿ ಅಂತ ಹೋದವನವನು ಎಲ್ಲ ಸನ್ನಿವೇಶಗಳಲ್ಲೂ ಸಂದರ್ಭಗಳಲ್ಲೂ ಅವನು ದುರ್ಯೋಧನನಿಗೆ ಇಷ್ಟ ಆಗಲಿ ಅಂತಲೇ ಮಾಡ್ಕೊಂಡ್ಬಂದಿದ್ದು ಭೀಷ್ಮನ ಪ್ರಕಾರ ಅಂಥ ಯೋಧ ಅಲ್ಲ ಇವನು ಅಂಥ ಯೋಧ ಅಲ್ಲ ಅಂದರೆ ಕರ್ಣನ ಸಾಮರ್ಥ್ಯ ಕಡಿಮೆ ಅಂತಲ್ಲ ಆದರೆ ಅವನೊಂದು ಪಟ್ಟಿ ಹಾಕ್ತಾನಲ್ಲ ಅವನು ಟಾಪ್ ಟೆನ್ನೋ ಟಾಪ್ ಫೈವ್ ಅಂತಂದರೆ ಭೀಷ್ಮನ ಟಾಪ್ ಟೆನ್ನಲ್ಲೋ ಟಾಪ್ ಫೈವ್ನಲ್ಲೋ ಕರ್ಣ ಇಲ್ಲ ಅಂತಾನ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಸ್ನೇಹಿತರೆ ಮಧ್ಯದಲ್ಲಿ ಒಂದು ಬೇರೆ ವಿಚಾರ ಹೇಳ್ತಾ ಇದ್ದೀನಿ ಆಲ್ಮಾ ಮೀಡಿಯಾ ಸ್ಕೂಲ್ ಅಡ್ಮಿಷನ್ ಶುರುವಾಗಿದೆ ದಯವಿಟ್ಟು ಆಸಕ್ತರು ಸಂಪರ್ಕಿಸಿ ಆ ಫೋನ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದ್ದವರು ದಯವಿಟ್ಟು ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಶುರು ಆಗ್ತಾಯಿದೆ ಥ್ಯಾಂಕ್ ಯು ಸೊ ವಾಪಸ್ ಬರೋದಾದರೆ ಎಂಟನೇ ದಿನದ ಯುದ್ಧದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನ ನೋಡಿದೀವಿ ಸಾಕಷ್ಟು ಭೀಷಣವಾದ ಭೀಕರವಾದ ತಲ್ಲಣಗೊಳಿಸುವಂಥ ಘಟನೆಗಳುಳ್ಳ ಎಂಟನೇ ದಿನ ಮುಕ್ತಾಯಗೊಂಡಿದೆ ಪಾಂಡವರಿಗೂ ನಷ್ಟ ಆಗಿದೆ ಯಾಕಂದರೆ ಅರ್ಜುನನ ಮಗ ತೀರ್ಕೊಂಡಿದ್ದಾನೆ ಇರಾವಂತ ಅಂಥೇಳಿ ಇನ್ನೊಂದು ಕಡೆ ಕೌರವರು ಹದಿನೇಳು ಜನ ಕೌರವರು ತೀರ್ಕೊಂಡಿದ್ದಾರೆ ಸಾಕಷ್ಟು ನಷ್ಟ ಸಾಕಷ್ಟು ಹಾನಿ ಎರಡೂ ಪಕ್ಷಗಳಿಗೆ ಸಂಭವಿಸಿದೆ ಆದರೂ ಕೂಡ ಒಂದು ಹಂತಕ್ಕೆ ನೈತಿಕವಾಗಿ ಅಂದರೆ ಒಂದು ಮೋರಾಲ್ ಒಂದು ಬೂಸ್ಟ್ ಆಗಿರೋದು ಯಾರ್ದೂ ಅಲ್ಲ ಆ್ಯಕ್ಚುಲಿ ಯಾರ್ದೂ ಇಲ್ಲ ಇಬ್ಬರೂ ಸಮಸಮ ಅಂತಾನೆ ಹೇಳಬೇಕು ಅಲ್ವಾ ಸೊ ಹಾಗಾಗಿದೆ ಸೊ ಈಗ ನಾವು ಒಂಬತ್ತನೇ ದಿನದ ಯುದ್ಧಕ್ಕೆ ನಾವು ಬರ್ತಾ ಇದ್ದೀವಿ ಒಂಬತ್ತನೇ ದಿನದ ಯುದ್ಧ ಅಂತಂದರೆ ಭಾಳ ಗಂಭೀರವಾದ ಮತ್ತು ಅದರ ಫುಲ್ ಪೊಟೆನ್ಷಿಯಲ್ ಅಂತಾರಲ್ಲ ಆ ಥರದ ಯುದ್ಧ ನಡೀತಾ ಇದೆ ಸೊ ಏನಾಗುತ್ತೆ ಸರ್ ಒಂಬತ್ತನೇ ದಿನದ ಯುದ್ಧಕ್ಕಿಂತ ಹಿನ್ನೆಲೆಯಲ್ಲಿ ಒಂಬತ್ತನೇ ದಿನದ ಯುದ್ಧದ ಬಗ್ಗೆ ಒಂದು ಯೋಜನೆ ಆಗತ್ತೆ ಒಂದು ಬೆಳವಣಿಗೆ ಆಗತ್ತೆ ಎಂಟನೇ ದಿನದ ಯುದ್ಧ ಮುಗಿಸಿ ರಾತ್ರಿ ಹೋದಾಗ ಒಂದು ವಿಶೇಷ ಸಭೆ ಮಾಡ್ತಾರೆ ಅದರಲ್ಲಿ ದುರ್ಯೋಧನ ಇರ್ತಾನೆ ಶಕುನಿ ಇರ್ತಾನೆ ದುಶ್ಯಾಸನ ಇರ್ತಾನೆ ಕರ್ಣ ಇರ್ತಾನೆ ಇವರೇ ನಾಲ್ಕು ಜನ ಇರ್ತಾರೆ ಅಂದ್ರೆ ಕರ್ಣನು ಬರ್ತಾನೆ ದುರ್ಯೋಧನ ದುಶ್ವಾಸನ ಶಕುನಿ ಮತ್ತು ಕರ್ಣ ಕರ್ಣ ಓಕೆ ಓಕೆ ಅಂದ್ರೆ ದುಷ್ಟ ಚತುಷ್ಟ ದುಷ್ಟ ಚತುಷ್ಟ ಅಂತ ಅವ್ರನ್ನ ಕರೀತಾರಲ್ಲ ನಾಲ್ಕು ಜನ ಮತ್ತೆ ಸೇರ್ತಾರೆ ಅದರಲ್ಲಿ ದುರ್ಯೋಧನ ಮಾತಾಡ್ತಾನೆ ನಾಲ್ಕು ಜನ ಸೇರಿರೋ ಸಭೆಯಲ್ಲಿ ಅವನ ಏನು ಅಂತ ಅಂದರೆ ಅವನಿದು ನಮ್ಮ ಪಕ್ಷದಲ್ಲಿ ದ್ರೋಣರಿದ್ದಾರೆ ಭೀಷ್ಮ ಕೃಪರು ಮತ್ತು ಶಲ್ಯ ಮತ್ತು ಸೋಮದತ್ತಿ ಅಂದರೆ ಬಾಹ್ಲಿಕನ ಮಗ ಸೋಮದತ್ತಿ ಇಷ್ಟೂ ಜನ ನಾನು ಗಮನಿಸಿದಂತೆ ಇವರು ಪಾಂಡವರಿಗೇನೂ ಮಾಡಲ್ಲ ನ ಪಾರ್ಥಾನ್ ಪ್ರತಿಭಾದಂತೆ ನಜಾನೆ ತತ್ರ ಕಾರಣ ಇವರುಗಳು ಇಷ್ಟು ದಿನದಲ್ಲೂ ಪಾಂಡವರಿಗೆ ಯಾವ ಸಮಸ್ಯೆಯನ್ನು ಉಂಟು ಮಾಡಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಇವರು ಪಾಂಡವರ ಮೇಲಂತೂ ಹೋಗಲ್ಲ ಅಂತ ಅಂದರೆ ದ್ರೋಣರು ಭೀಷ್ಮ ಕೃಪಾ ಕೃಪರು ಶಲ್ಯ ಸೋಮದತ್ತೆ ಅಂತ ದ್ರೋಣರಿಗೆ ಅವರು ಶಿಷ್ಯರು ಭೀಷ್ಮನಿಗೆ ಮೊಮ್ಮಕ್ಕಳಾಯಿತು ಕೃಪಾಚಾರ್ಯರಿಗೂ ಶಿಷ್ಯರು ಅವರು ಇನ್ನು ಶಲ್ಯ ಶಲ್ಯನಿಗೆ ಸೋದರಳಿ ಇನ್ನು ಸೋಮದತ್ತಿ ಅವನು ಬಾಹ್ಲೀಕನ ಮಗ ಇವನು ಅವ್ರ ಮೂರು ಜನ ಮಾಡ್ತಾ ಮಾಡಿರಲ್ಲ ಅಂತ ಅರ್ಥ ಬಾಹ್ಲೀಕ ಇದ್ದ ಅವನ ಮಗ ಇದ್ದ ಅವನ ಇನ್ನೊಬ್ಬ ಮಗ ಇದ್ದ ಶಲಾ ಏನು ಅಂತ ಅಂದರೆ ಶಂತನುವಿನ ಅಣ್ಣ ಬಾಕ್ಲಿಕ ಶಂತುನ ಅಣ್ಣ ಹಾ ಅಂದ್ರೆ ಶಂತನು ಅಂದ್ರೆ ಭೀಷ್ಮನ ಹಾ ತಂದೆ ಭೀಷ್ಮನ ದೊಡ್ಡಪ್ಪ ಬಾಕ್ಲಿಕ ಓ ಭೀಷ್ಮನ ದೊಡ್ಡಪ್ಪನ ಕೂಡ ಇದನ್ನ ಅವನ ಮಗ ಅವನ ಮಗ ಅವನ ಮಕ್ಳಿಬ್ರು ಇಷ್ಟು ಜನ ಇದ್ದಾರೆ ಅಲ್ಲಿ ಮೂರು ತಲೆ ಮಾರಿದೆ ಅವ್ರುಗಳಿಗೇನಂದ್ರೆ ಅವ್ರುಗಳಿಗೂ ಅದೇ ಸಂಬಂಧ ಅಲ್ವಾ ಪಾಂಡವರ ಬಗ್ಗೆ ಅಂತ ಅವ್ರಿಗೇನಿಲ್ವಲ್ಲ ಎಷ್ಟಂದ್ರೆ ಅವನು ಬಾಹ್ಲಿಕ ಬೇರೆ ಬೇರೆ ದೇಶ ಆಗಿತ್ತು ಶಂತನು ಹಸ್ತಿನಪುರವನ್ನು ವಹಿಸ್ಕೊಂಡ್ರೆ ಅವನು ಬಾಹ್ಲಿಕ ಬಾಹ್ಲಿಕಾ ಅನ್ನೋ ಹೆಸರು ನಿನ್ನೊಂದು ದೇಶ ಸಿಕ್ತು ಅವನಿಗೆ ಅಂದರೆ ಅವಾಗ ಪಾಲಾಗಿತ್ತು ಅಂತ ಅನ್ಸುತ್ತೆ ಆದ್ರೂ ಅವರಿಗೆ ಸಂಬಂಧದಲ್ಲಿ ಒಂದೇ ಅಲ್ವ ಇವರು ಹಾಗಾಗಿ ಅವರುಗಳು ಅಕ್ ಏನೂ ಮಾಡ್ತಾ ಇಲ್ಲ ಅಂತ ಆದರೆ ನಮ್ಗೆ ಗೊತ್ತಾಗುತ್ತೆ ಅವನಿಗೂ ಗೊತ್ತಾಗಿದೆ ಅವ್ನು ಹೇಳ್ತಾನೆ ಕಾರಣ ಏನು ಅಂತ ಗೊತ್ತಿಲ್ಲ ಅಂತ ಅವರಿಗೆ ಅವರನ್ನು ಇವರು ಕೊಲ್ಲೋದಕ್ಕೂ ಪ್ರಯತ್ನ ಇಲ್ಲ ಅಂದರೆ ಪ್ರಧಾನವಾಗಿರೋರು ಇವರುಗಳು ಅಂತ ಲೆಕ್ಕ ಅಲ್ಲಿಗ ಭೀಷ್ಮ ದ್ರೋಣ ಕೃಪಾ ಶಲ್ಯ ಸೊಮದತ್ತಿ ಅಂತ ಇವ್ರುಗಳೇ ಪ ಪ್ರಧಾನವಾಗಿರೋರು ಅಲ್ಲಿ ಏನೂ ಮಾಡ್ತಾ ಇಲ್ಲ ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ ನಮ್ಮ ಬಲವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಪಾಂಡವರು ಯಾಕೆಂದರೆ ಅವ್ರಿಗೇನು ಆಗ್ತಾನೆ ಇಲ್ವಲ್ಲ ಹಾಗಾಗಿ ದಿನ ದಿನ ಹೋದಂತೆ ನನ್ನ ಸೈನ್ಯ ಕಡಿಮೆ ಆಗ್ತಾ ಇದೆ ಸೋಸ್ಮಿ ಕ್ಷೀಣ ಬಲಃಕರಣ ನನ್ನ ಬಲ ಕಡಿಮೆ ಆಗ್ತಾ ಇದೆ ಬಲ ಅಂದರೆ ಸೈನ್ಯ ಸೈನ್ಯ ಕಡಿಮೆ ಆಗ್ತಾ ಇದೆ ಕ್ಷೀಣ ಶಸ್ತ್ರ ಸಂಯೋಗೆ ನನ್ನ ಶಸ್ತ್ರಗಳು ಕಡಿಮೆ ಆಗ್ತಾ ಇವೆ ಅಂತ ಇದೊಂದು ಭಾಳ ಮುಖ್ಯವಾದ ಅಂಶ ಏನಂದರೆ ಇಷ್ಟು ದೊಡ್ಡ ಯುದ್ಧ ನಡೀತಾ ಇರುವಾಗ ವಿಪರೀತ ಶಸ್ತ್ರಗಳು ಬೇಕು ತುಂಬ ಹಲವು ಶಸ್ತ್ರಗಳು ಮತ್ತೆ ಬಳಕೆಗೆ ಬರೋಲ್ಲ ಒಂದು ಧನಸ್ಸು ತುಂಡಾಯಿತು ಅಂದರೆ ಹೋಯಿತು ಬಿಟ್ಟ ಬಾಣಗಳು ಹೋದವು ಕತ್ತಿ ತುಂಡಾದರೆ ಹೋಯಿತು ಎಸೆಯುವ ಆಯುಧಗಳೆಲ್ಲ ಏನಿತ್ತು ಶಕ್ತಿ ಮುಸಲ ಪ್ರಾಸ ತೋಮರ ಈ ಆಯುಧಗಳು ಎಸೆದರೆ ಅವು ಹಾಗಾಗಿ ಆಯುಧಗಳು ಖಾಲಿಯಾಗ್ತಾ ಹೋಗ್ತವೆ ಅಂದರೆ ಪರಿಣಾಮಕಾರಿಯಲ್ಲದ ಯುದ್ಧ ಸುಮ್ಮನೆ ನಡೀತಾ ಇದ್ರೆ ಅಸ್ತ್ರ ನಷ್ಟ ಒಂದೇ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಅದಾಗ್ತಾ ಇದೆ ನಿರಂತರ ಶಸ್ತ್ರ ಖಾಲಿ ಆಗ್ತಾ ಇದೆ ಜನಸಂಖ್ಯೆನೂ ಖಾಲಿ ಆಗ್ತಾ ಇದೆ ವೀರರು ಸಾಯ್ತಾ ಇದ್ದಾರೆ ಹಾಗಾಗಿ ಮುಂದುವರಿಯೋದು ಹೇಗೆ ಅನ್ನೋದು ನನಗೆ ಚಿಂತೆ ಆಗಿದೆ ಖಂಡಿತವಾಗೂ ನನಗೆ ಸಂಶಯ ಇದೆ ಅಂತ ಹೇಳ್ತಾನೆ ಪಾಂಡವರು ಅವಧ್ಯರು ಅಂತ ಕಾಣಿಸ್ಕೊಳ್ತಾ ಇದ್ದಾರೆ ದೇವತೆಗಳು ಅವರನ್ನು ದೇವತೆಗಳಿಗೂ ಅವರನ್ನು ಕೊಲ್ಲೋದಕ್ಕಾಗಲ್ಲ ಅನ್ನೋ ಮಾತನ್ನೇ ಇವರೆಲ್ಲ ಹೇಳ್ತಾ ಇದ್ದಾರೆ ಪಾಂಡವರನ್ನು ಹಾಗಾಗಿ ಯುದ್ಧ ಹೇಗೆ ನಡೆಯುತ್ತೆ ಮುಂದೆ ಅಂತ ಸೋಹಂ ಸಂಶಯ ಮಾಪನ್ನಹ ನನಗಂತೂ ಅನುಮಾನ ಕಾಡ್ತಾ ಇದೆ ಅಂತ ಅಂದರೆ ಗೆಲುವಿನ ಅನುಮಾನ ಕಾಣ್ತಾ ಇದೆ ಅನ್ನೋ ಮಾತನಾಡ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ಅವನಿಗೆ ಉತ್ತರ ಕೊಡ್ತಾನೆ ಕರ್ಣ ದುಃಖ ಪಡೋದು ಬೇಡ ನೀನು ನಿನಗೆ ಯಾವ್ದು ಇಷ್ಟವೋ ಅದನ್ನು ನಾನು ಮಾಡಿ ತೋರಿಸ್ತೇನೆ ಮಾಶುಚೋ ಭರತ ಶ್ರೇಷ್ಠ ಪ್ರಕರಿಷ್ಯೆ ಪ್ರಿಯಂತವ ನಿನಗೆ ಯಾವುದಿಷ್ಟನೋ ಇಷ್ಟನೋ ಅದನ್ನು ನಾನು ಮಾಡುತ್ತೇನೆ ಅಂತ ಈ ಪ್ರಕರಿಷ್ಯೆ ಪ್ರಿಯಂತವ ಇದೆಯಲ್ಲ ನಿನ್ ಇಷ್ಟನೋ ಅದನ್ನು ಮಾಡ್ತೇನೆ ಅಂತ ಇಡೀ ಕರ್ಣ ಮಾಡಿದ್ದದೇನೆ ಬದುಕಲ್ಲಿ ಅಂತ ಕರ್ಣನ ವ್ಯಕ್ತಿತ್ವ ಅಂತ ತೆಗೆದುಕೊಂಡಾಗ ದುರ್ಯೋಧನನ ಎಷ್ಟೋ ನಿಲುವುಗಳು ಕರ್ಣನ ಆಂತರ್ಯಕ್ಕೇನು ಸಮ್ಮತ ಅಲ್ಲ ಕರ್ಣನ ಒಳ ವ್ಯಕ್ತಿತ್ವ ಅಂತ ತೆಗೆದುಕೊಂಡು ಅವನ ಹೊರ ವ್ಯಕ್ತಿತ್ವವನ್ನು ಬೇರೆ ಮಾಡಿ ನೋಡಿದರೆ ಕೆಲವರಲ್ಲಿ ಏನಾಗುತ್ತೆ ಒಳಗೆ ಹೊರಗೆ ಒಂದೇ ಥರ ಇರುತ್ತೆ ಕೆಲವರಲ್ಲಿ ಹೊರಗಡೆ ಬೇರೆ ಥರ ಇರುತ್ತೆ ಒಳಗಡೆ ಬೇರೆ ಥರ ಇರುತ್ತೆ ಅಂತ ಈ ಕರ್ಣನನ್ನು ನೋಡಿದರೆ ಒಳಗೊಬ್ಬ ಗಂಭೀರ ಕರ್ಣ ಇದಾನೆ ಒಬ್ಬ ಬಹಳ ಸಜ್ಜನಕೀಯ ಕರ್ಣ ಇದ್ದಾನೆ ಆದರೆ ಹೊರಗಿರುವ ಕರ್ಣ ಬೇರೆ ಇದ್ದಾನೆ ಅಂದರೆ ನಡವಳಿಕೆಯಲ್ಲೊಬ್ಬ ಬೇರೆ ಕರ್ಣ ಇದ್ದಾನೆ ಅವನು ಈ ಕರ್ಣ ತಪ್ಪು ಮಾಡಿದ ಅಂತ ಎಲ್ಲೆಲ್ಲಿ ಕಾಣಿಸುತ್ತೋ ಅಷ್ಟು ಕಡೆಯಲ್ಲ ಅವನು ದುರ್ಯೋಧನನಿಗೆ ಇಷ್ಟ ಆಗುತ್ತೆ ಅಂತಲೇ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವನು ಅವನಿಗಾಗಿ ಇಂಥ ಒಂದು ತಪ್ಪು ಮಾಡಿಲ್ಲ ಅಂತ ಈಗ ದ್ರೌಪದಿ ವಸ್ತ್ರಾಪರಣ ಹೇಳಿದವನು ಅವನು ವಸ್ತ್ರಾಪರಣ ಆಗುವಾಗ ಕೆಟ್ಟು ಮಾತಾಡದವನವನು ದ್ಯುತದ ಜೊತೆಗೆ ಕುಡಿದುಕೊಂಡು ಹಠಾಸ ಮಾಡಿದವನವನು ಆಮೇಲೆ ಇದರಲ್ಲಿ ಅವರು ವನವಾಸದಲ್ಲಿದ್ದಾಗ ಹೋಗಿ ಅವರನ್ನ ಮರ್ಯಾದೆ ತೆಗಿತೀನಿ ಅಂತ ಹೋದವನು ಅವನು ಎಲ್ಲ ಸನ್ನಿವೇಶಗಳಲ್ಲೂ ಸಂದರ್ಭಗಳಲ್ಲೂ ಅವನು ದುರ್ಯೋಧನನಿಗೆ ಇಷ್ಟ ಆಗಲಿ ಅಂತಲೇ ಮಾಡ್ಕೊಂಬಂದಿದ್ದು ಅಂತ ಹಾಗಾಗಿ ಈಗಲೂ ಹೇಳ್ತಾನೆ ಪ್ರಕರ್ಷ್ಯ ಪ್ರಿಯಂತವ ನಿನಗೇನು ಇಷ್ಟ ಆಗತ್ತೋ ಅದನ್ನು ನಾನು ಮಾಡ್ತೇನೆ ಅಂತ ಅದಕ್ಕೇನಾಗಬೇಕು ಈಗ ಕರ್ಣ ದುರ್ಯೋಧನಿಗೆ ಇಷ್ಟವಾಗುವಂತೆ ಈಗ ಮಾಡೋದು ಅನ್ನೋದು ಭರವಸೆ ಕೊಡಬಹುದೇ ಹೊರತು ವಾಸ್ತವ ಆಗಲ್ವಲ್ಲ ಪ್ರಾಯೋಗಿಕವಾಗಿ ಅವನೇನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದು ಪ್ರತಿಜ್ಞೆ ಇದೆ ಒಂದು ಏನು ಪ್ರತಿಜ್ಞೆ ಅಂದರೆ ಭೀಷ್ಮ ರಣಕ್ಷೇತ್ರದಲ್ಲಿ ಇರುವವರೆಗೆ ತಾನು ಶಸ್ತ್ರ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಇದೆ ಭೀಷ್ಮ ಇದ್ದಾನೆ ಈಗ ಈಗ ಎರಡೇ ಆಪ್ಷನ್ ಈಗ ಒಂದು ಭೀಷ್ಮ ಶಸ್ತ್ರ ಸಂನ್ಯಾಸ ಮಾಡಿ ಮನೆಗೆ ಹೋಗಬೇಕು ಇಲ್ಲ ಭೀಷ್ಮ ಸಾಯಬೇಕು ಈಗ ಕರ್ಣ ಬರಬೇಕು ಅಂದ್ರೆ ಅದು ಎರಡೇ ಅದು ಕರ್ಣ ಹೇಳ್ತಾನೆ ಭೀಷ್ಮ ಶಾಂತನ ವಸ್ತೂರ್ಣಂ ಅಪಯಾತು ಮಹಾರಣಾತ್ ಯುದ್ಧದಿಂದ ಬದಿಗೆ ಸರಿಲಿ ಭೀಷ್ಮ ಅವನು ನಿವೃತ್ತನಾದ ಕೂಡಲೇ ನಾನು ಶಸ್ತ್ರ ಹಿಡಿದು ಹೊರಡ್ತೇನೆ ನಿವೃತ್ತೇ ಯುಧಿಗಾಂಗೆಯೇ ನ್ಯಸ್ತ ಶಸ್ತ್ರೇ ಚ ಭಾರತ ಅವನು ಶಸ್ತ್ರ ಸಂನ್ಯಾಸ ಮಾಡಿ ಯುದ್ಧ ಕ್ಷೇತ್ರದಿಂದ ಹಿಂದಿರುಗಲಿ ಅಹಂ ಪಾರ್ಥಾನ್ ಹನಿಸಾಮಿ ಅಂದರೆ ನಾನು ಕ ಪಾಂಡವರನ್ನ ಕೊಲ್ತೇನೆ ಎಲ್ಲರ ಜೊತೆಗೆ ಅಂತ ಸರ್ವ ಸೋಮ ಕೈಹಿ ಅಂತ ಪಾಂಚಾಲರನ್ನು ಆದಿಯಾಗಿ ಯಾರನ್ನೂ ಉಳಿಸದೆ ಕೊಲ್ತೇನೆ ಅಂತ ಭೀಷ್ಮ ಕುಡಿಸ್ಕೊಂಡು ನೋಡ್ತಾ ಇರಲಿ ಇದನ್ನು ನಾನು ಇದು ಪ್ರತಿಜ್ಞೆ ಮಾಡ್ತೇನೆ ಇದನ್ನು ಶಪೇ ಸತ್ಯೇನತೆ ಅಂದ್ರೂ ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ ಭೀಷ್ಮ ನೋಡ್ತಾ ಇರುವಾಗಲೇ ನಾನು ಇಷ್ಟು ಕೆಲಸ ಮಾಡ್ತೇನೆ ಅಂತ ಅಂದರೆ ಇವನು ಸಮರ್ಥನಲ್ಲ ಅಂತ ಭೀಷ್ಮ ಒಂದು ಹೇಳಿದಲ್ಲಿಂದ ಶುರುವಾಗಿದೆಯಲ್ಲ ಇವರದ್ದು ಅರ್ಧರಥಿ ಅನ್ನೋ ಥರ ಅವನು ಅಂತ ಕಾರಣ ನನ್ನ ಆ ಮಟ್ಟಿನ ಯೋಧ ಅಂತ ಭೀಷ್ಮ ಅಂಗೀಕರಿಸ್ಲಿಲ್ಲ ಅಂತ ಇರೋ ವಿಷಯ ಭೀಷ್ಮ ಅಂಗೀಕರಿಸಲೂ ಇಲ್ಲ ಭೀಷ್ಮನ ಪ್ರಕಾರ ಅಂಥ ಯೋಧ ಅಲ್ಲ ಇವನು ಅಂಥ ಯೋಧ ಅಲ್ಲ ಅಂದರೆ ಕರ್ಣನ ಸಾಮರ್ಥ್ಯ ಕಡಿಮೆ ಅಂತಲ್ಲ ಆದರೆ ಅವನೊಂದು ಪಟ್ಟಿ ಹಾಕ್ತಾನಲ್ಲ ಅವನು ಟಾಪ್ ಟೆನ್ನೋ ಟಾಪ್ ಫೈವ್ ಅಂತಂದರೆ ಭೀಷ್ಮನ ಟಾಪ್ ಟೆನ್ನಲ್ಲೋ ಟಾಪ್ ಫೈವ್ನಲ್ಲೋ ಕರ್ಣ ಇಲ್ಲ ಅಂತ ಅದಿದೆ ಅವನಿಗೆ ಉರಿ ಅದಕ್ಕೆ ಹೇಳ್ತಾನೆ ಅವನು ಕೂತ್ಕೊಂಡು ನೋಡಲಿ ಶಸ್ತ್ರ ಇಟ್ಟು ಹೋಗಿ ಕೂತ್ಕೊಂಡು ನೋಡಲಿ ಅವನು ಏನು ಮಾಡಲಿಲ್ಲೋ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅಂತ ಪಾಂಡವೇಶು ದಯಾ ರಾಜನ್ ಸದಾ ಭೀಷ್ಮ ಕರೋತಿ ವೈ ಒಂದು ಅವನಿಗೆ ಪಾಂಡವರ ಬಗ್ಗೆ ಕರುಣೆ ಇದೆ ಯಾಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ ಅಂತ ದುರ್ಯೋಧನ ಹೇಳದ್ನಲ್ಲ ಕಾರಣ ಕೊಡ್ತಾನೆ ಕಾರಣ ಒಂದು ಪಾಂಡವರ ಬಗ್ಗೆ ಅವನಿಗೆ ಕರುಣೆ ಇದೆ ಮೊದಲಿಂದ ಇದೆ ಅದು ಅಂತ ಎರಡನೇದು ಅಶಕ್ತಶ್ಚರಣೆ ಭೀಷ್ಮು ಇನ್ನೊಂದೇನು ಅಂತ ಅಂದರೆ ಪಾಂಡವರನ್ನ ಗೆಲ್ಲುವ ಸಾಮರ್ಥ್ಯವೇ ಇಲ್ಲ ಅವನಿಗೆ ಅಂತ ಜೇತು ಮೇತಾನ್ ಮಹಾರಥ ಓ ಭೀಷ್ಮನಿಗೆ ಇಲ್ಲ ಪಾಂಡವರನ್ನ ಗೆಲ್ಲುವ ಸಾಮರ್ಥ್ಯವೇ ಭೀಷ್ಮನಿಗಿಲ್ಲ ಅಂತ ಕರಣ ಹೇಳ್ತಾನೆ ಪರಸ್ಪರ ಇಬ್ರು ಒಬ್ಬರ ಶೌರ್ಯವನ್ನು ಒಬ್ಬರು ಒಪ್ಪಿಕೊಳ್ತಾ ಇಲ್ಲ ಅನ್ನೋ ಮಾತು ಅಂತ ಹಾಗಂತ ಅವನು ಯುದ್ಧ ಅಂತ ಬಂದರೆ ಭೀಷ್ಮನಿಗೆ ಅಭಿಮಾನ ಹೆಚ್ಚು ಅಭಿಮಾನಿ ರಣೇ ಭೀಷ್ಮ ಅಂತ ಅಂದರೆ ಸೋಲೋದನ್ನ ಇಷ್ಟಪಡೋದಿಲ್ಲ ಅವನು ಹಾಗಾಗಿ ಅವನಿಗೊಂದು ಅಭಿಮಾನ ಇದೆ ಅದರಲ್ಲಿ ಮತ್ತು ಅವನಿಗೆ ಯುದ್ಧ ಅಂದರೆ ಇಷ್ಟ ನಿತ್ಯಂಚಾಪಿ ರಣಪ್ರಿಯ ಭೀಷ್ಮನಿಗೆ ಯುದ್ಧ ಇಷ್ಟ ಆದರೂ ಅವನು ಪಾಂಡವರ ಮೇಲೆ ಏನು ಮಾಡ್ತಾ ಇಲ್ಲ ಅಂದರೆ ಈಗ ಪಾಂಡವರನ್ನು ಅವನೇನು ಮಾಡಲಿಲ್ಲ ಅನ್ನೋದು ಭೀಷ್ಮನ ಸೋಲೆ ಅಂತ ಕರೆಸ್ಕೊಳ್ಳುತ್ತೆ ಈಗ ಒಂಬತ್ತನೇ ದಿನಕ್ಕೆ ಬಂದಿದೆ ಭೀಷ್ಮನ ಸೇನಾಧಿಪತ್ಯದಲ್ಲಿ ನಡೀತಾ ಇದೆ ಏನೂ ಆಗಲೇ ಇಲ್ಲ ಆ ಪಕ್ಷದಲ್ಲಿ ಅಂದರೆ ಒಬ್ಬ ಇರಾವಂಥ ಸತ್ತ ಅಲ್ಲೆಲ್ಲೋ ವಿರಾಟನ ಮಗ ಒಬ್ಬ ಸತ್ತ ಒಬ್ಬ ಇಬ್ಬರು ಸತ್ತರು ಅಷ್ಟು ಬಿಟ್ಟರೆ ಪಾಂಡವ ಪಕ್ಷದಲ್ಲಿ ಅಂಥದ್ದೇನೂ ಆಗೇ ಇಲ್ವಲ್ಲ ಪ್ರಮುಖವಾಗಿ ಯಾರಿಗೂ ಏನೂ ಹಾಗೇ ಇಲ್ವಲ್ಲ ಅದರ ಅರ್ಥ ಭೀಷ್ಮ ಸೋತಿದ್ದಾನೆ ಅಂತಲೇ ಅರ್ಥ ಆದರೆ ಅಂಥ ಸೋಲನ್ನು ಅವನೇನು ಇಷ್ಟಪಡೋವನಲ್ಲ ಯುದ್ಧವೂ ಇಷ್ಟ ಆದರೆ ಪಾಂಡವರ ವಿಷಯದಲ್ಲಿ ಅವನೇನೂ ಮಾಡೋನಲ್ಲ ಅಂತ ಹಾಗಾಗಿ ನೀನು ನೇರವಾಗಿ ಈಗಲೇ ಭೀಷ್ಮನ ಶಿಬಿರಕ್ಕೆ ಹೋಗು ಹೋಗಿ ಅವನನ್ನು ಒಪ್ಪಿಸು ಯಾವುದಕ್ಕೆ ಅಂದರೆ ಶಸ್ತ್ರಸನ್ಯಾಸಕ್ಕೆ ಒಪ್ಪಿಸು ಅನುಮಾನ್ಯ ರಣೇ ಭೀಷ್ಮಂ ಶಸ್ತ್ರಂ ನ್ಯಾಸಯ ಭಾರತ ಅಂತ ಶಸ್ತ್ರಸನ್ಯಾಸ ಮಾಡಿಸು ಅಂತ ಭೀಷ್ಮನ ಹತ್ರ ಶಸ್ತ್ರಸನ್ಯಾಸ ಮಾಡಿಸು ಅಷ್ಟಾಗಿ ಬಿಡ್ಲಿ ಅವನೊಂದು ಶಸ್ತ್ರಸನ್ಯಾಸ ಮಾಡಿಬಿಡ್ಲಿ ಮತ್ತೆ ನೋಡು ನೀನು ಸಪ್ತಪಾಂಡವರನ್ನೇ ನೋಡ್ತೀಯ ಅಂತ ನಿಹತ ಅನ್ಪಶ್ಯ ಪಾಂಡವಾನಂತ ಆಮೇಲೆ ನೀನು ಜೀವಂತ ಪಾಂಡವರನ್ನು ನೋಡೋದಿಲ್ಲ ಅಂತ ನಾನೊಬ್ಬನೇ ಸಾಕು ಮುಂದೆ ಅಂತ ಹೇಳ್ತಾನೆ ರಣೇ ರಾಜನ್ ಸುಹೃದ್ಗಣ ಸಸುರದ್ಗಣ ಬಾಂಧವನ್ ನಿನ್ನೆ ಈ ಹನ್ನೊಂದು ಅಕ್ಷವಿಣಿ ಸೈನ್ಯ ಆ ಮಹಾವೀರ ಈ ಅತಿರಥ ಆ ಮಹಾರಥ ಯಾವುದರ ಅವಶ್ಯಕತೆಯೂ ಇಲ್ಲ ನಾನೊಬ್ಬನೇ ಮುಗಿಸ್ತೀನಿ ಯುದ್ಧವನ್ನು ಅಂತ ಮಾತಾಡ್ತಾನೆ ಕರ್ಣ ಇಷ್ಟು ಹೇಳ್ತಾ ಇದ್ದಂತೆ ಮತ್ತೇನು ಚರ್ಚೆ ಮುಂದುವರಿಯಲ್ಲ ಕೂಡಲೇ ದುರ್ಯೋಧನ ಒಂದು ಆ ಇವನಿಗೆ ದುಶಾಸನರಿಗೆ ಆದೇಶ ಮಾಡುತ್ತಾನೆ ಬಿಶ್ವನ ಶಿಬಿರಕ್ಕೆ ಹೋಗೋಣ ಹೋಗೋದಕ್ಕೆ ಅನುಯಾತ್ರೆಗೆ ಸಿದ್ಧಪಡಿಸು ಅಂತ ಹೇಳ್ತಾನೆ ಅಲ್ಲಿಗೆ ಪ್ರಯಾಣ ಸಿದ್ಧಪಡಿಸು ಅಂತ ಹೇಳ್ತಾನೆ ಅನುಯಾತ್ರ ಯಥಾ ಸಜ್ಜಂ ಸರ್ವಂಭವತಿ ಸರ್ವತಃ ಅಂತ ಅಂದರೆ ಸುಮ್ಮನೆ ಹೋಗೋದಲ್ಲ ಸುಮ್ಮನೆ ಓಡಾಡ್ಕೊಳ್ತಾ ಇರ್ತಾರಲ್ಲ ಹಾಗಲ್ಲ ಅಂತ ಹೋಗುವಾಗ ಒಂದು ವೈಭವದಿಂದ ಹೋಗುವಂತೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ ಹ್ಞೂ 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 ಓಕೆ ಅದು ಯಾಕೆ ಅಂತ ಅಂದರೆ ಕರ್ಣನ ಮಾತು ದುರ್ಯೋಧನನಿಗೆ ಒಂದು ಹೊಸ ಹುಮ್ಮಸ್ಸು ತಂದಿದೆ ಹುರುಪು ತಂದಿದೆ ಇಷ್ಟೇ ಅಲ್ವಾ ಅಂತ ಅನಿಸ್ಬಿಡುತ್ತೆ ಕರ್ಣ ಬಂದರೆ ಮುಗಿಯತ್ತೆ ಅಂತ ದುರ್ಯೋಧನಿಗೆ ಕರ್ಣನ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅವನಿಗೆ ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಭೀಷ್ಮನ ಬಗ್ಗೆನೂ ಅವನಿಗೆ ಅಷ್ಟೇ ನಂಬಿಕೆ ಇದೆ ದುರ್ಯೋಧನಿಗೆ ನಂಬಿಕೆಯ ಕೊರತೆ ಏನೂ ಇಲ್ಲ ಅಂದರೆ ಅವನ ಸಾಮರ್ಥ್ಯದ ಕುರಿತಾಗಿ ಸಮಸ್ಯೆ ಇರೋದು ಅವನ ಪಾಂಡವರ ಕುರಿತಾದ ಕರುಣೆಯಿಂದಾಗಿ ಅವನಿಗೆ ಸಮಸ್ಯೆ ಕಾರ್ನರ್ ಸಾಫ್ಟ್ ಕಾರ್ನರ್ ಆಗಿದ್ದಾನೆ ಮತ್ತು ಕರುಣನಿಗೆ ಆ ಸಾಫ್ಟ್ ಕಾರ್ನರ್ ಇಲ್ಲ ಅನ್ನೋದು ಗೊತ್ತು ಅವನಿಗೆ ಹಾಂ ಅದಿಲ್ಲ ಅಂತ ಗೊತ್ತು ಪಕ್ಕಾ ಗೊತ್ತು ಅವನಿಗೆ ನಂಬಬಹುದಾದವನು ಇವನು ಅಂತ ಅವನಿಗೆ ಅನ್ಸೋದು ಇವನ ಬಗ್ಗೆನೇ ಅಂತ ಹಾಗಾಗಿ ಆ ಒಂದು ಹುರುಪು ಬಂದಿದೆಯಲ್ಲ ಉತ್ಸಾಹ ಬಂದಿದೆಯಲ್ಲ ಹಾಗೆ ಅಂತ ಹೇಳ್ತಾನೆ ಇಷ್ಟು ಹೇಳಿ ಕರ್ಣನಿಗೆ ಹೇಳ್ತಾನೆ ಭೀಷ್ಮನನ್ನು ಒಪ್ಪಿಸಿ ಅಜ್ಜನನ್ನು ಒಪ್ಪಿಸಿ ಇಲ್ಲಿಗೆ ಬರ್ತೇನೆ ನಾನು ಅಂತ ಹೇಳ್ತಾನೆ ಅತ್ಯಂತ ಕ್ಷಿಪ್ರವಾಗಿ ಬರ್ತೇನೆ ಅಂತ ನೀನಿದ್ದಲ್ಲಿಗೆ ಬರ್ತೇನೆ ಅಂತ ದುರ್ಯೋಧನ ಹೇಳ್ತಾನೆ ಇಷ್ಟು ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ ತನ್ನ ತಮ್ಮಂದ್ರ ಜೊತೆಗೆ ಸೇರಿಕೊಳ್ತಾರೆ ಎಲ್ಲರ ಜೊತೆಗೆ ಅವನು ಹೊರಡ್ತಾನೆ ಕುದುರೆ ಏರಿ ಹೋಗ್ತಾನೋ ರಥ ಏರಿಯಲ್ಲ ದುರ್ಯೋಧನ ಅಲ್ಲಿಗೆ ಹೋಗುವಾಗ ಆದರೆ ಕುದುರೆ ಏರಿ ಹೋಗುವಾಗ ಕಾಣಿಸಿಕೊಳ್ತಾನಲ್ಲ ರಥಕ್ಕಿಂತ ಕುದುರೆ ಏರಿ ಹೋಗ್ತಾನೆ ಅದರಲ್ಲೂ ಅಲಂಕೃತನಾಗಿ ಹೋಗ್ತಾನೆ ಅಂಗದಿ ಬದ್ಧ ಮುಕುಟು ಹಸ್ತಾಭರಣ ಅಂತ ಕೈಗಳಿಗೆ ಆಭರಣವನ್ನ ತೊಟ್ಕೊಳ್ತಾನೆ ಕಿರೀಟ ತೊಟ್ಕೊಳ್ತಾನೆ ಎಲ್ಲ ಆಭರಣಗಳನ್ನು ಧರಿಸಿಕೊಂಡು ಹೋಗ್ತಾನೆ ಅಂತ ಓಕೆ ಆಭರಣ ಇವರೆಲ್ಲ ತುಂಬಾ ಆಭರಣಗಳನ್ನು ಹಾಕ್ತಾ ಇದ್ರು ಆಗಿನ ಕಾಲದಲ್ಲಿ ಜನಸಾಮಾನ್ಯರು ಆಭರಣಗಳನ್ನು ಹಾಕ್ತಾ ಇದ್ರು ಎಲ್ಲರೂ ಹಾಕ್ತಾ ಇದ್ರು ನಾವುಗಳು ಈಗ ಆಭರಣಗಳನ್ನು ಹಾಕೋದಿಲ್ಲ ಈಗ ನಮ್ಮಲ್ಲಿ ಸಾಧಾರಣ ಆಭರಣ ಹಾಕೋದು ಅಂದ್ರೆ ಸ್ತ್ರೀಯರು ನಾವು ವಾಸ್ತವವಾಗಿ ನೀವು ಹಳಬ್ರನ್ನ ಗಮನಿಸಿ ಪುರುಷರು ಕಿವಿಗೆ ಇದನ್ನ ಹಾಕ್ತಾ ಇದ್ರು ಆಮೇಲೆ ಕಡಗ ಹಾಕ್ತಾ ಇದ್ರು ಕಾಲಲ್ಲೂ ಹಾಕ್ತಾ ಇದ್ರು ಕಾಲಲ್ಲೂ ಹಾಕ್ತಾ ಇದ್ರು ಕಾಲಿಗೆ ಒಂದ್ ಕಾಲಿಗೆ ಒಂದ್ ಕಡಗ ಇರ್ತಾ ಇತ್ತು ಷ್ಟು ಕೊರಳಲ್ಲಿ ಬಂಗಾರದ ಸರ ಹಾಕೊಂಡೇ ಹಾಕೋತಾ ಇದ್ರು ಇಷ್ಟನ್ನು ಬಳಸೇ ಬಳಸ್ತಾ ಇದ್ರು ಇವ್ರ ಬಂದಾಗ ಇನ್ನೂ ಇರ್ತಾ ಇತ್ತು ಇಲ್ಲಿಗೆ ಹಾಕ್ತಾ ಇದ್ರು ಇರ್ತದೆ ಉಂಗುರ ಹಾಕ್ತಾ ಇದ್ರಲ್ಲ ಈಗ ಈಗಿನ ತಲೆಮಾರುಗಳಲ್ಲಿ ಉಂಗುರನು ಬಿಟ್ಟೋಯ್ತು ಆಲ್ಮೋಸ್ಟ್ ಆಲ್ ಮೂಗುತಿ ಒಂದು ಬಿಟ್ಟರೆ ಸ್ತ್ರೀಯರು ಹಾಕ್ತಾ ಇರೋದನ್ನೆಲ್ಲ ಗಂಡಸರು ಹಾಕ್ತಾ ಹೌದು ಹೌದು ಕಿವಿಗಿತ್ತು ಕಿವಿಗಿತ್ತು ಕೊರಳಿಗಿತ್ತು ಕೈಗಿತ್ತು ಕಾಲಿಗಿತ್ತು ಹಾಗಾಗಿ ಹೆಚ್ಚಾಗಿ ಎಲ್ಲೋದನ್ನು ಬಳಸ್ತಾ ಇದ್ರು ಸೊಂಟಕ್ಕೂ ಕೂಡ ಸೊಂಟಕ್ಕೂ ಇತ್ತು ಆ ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು ತುಂಬ ಹಾಕ್ತಾ ಇತ್ತು ಅಲ್ಲಿ ಅಯೋಧ್ಯೆಯ ವರ್ಣನೆ ಬರುತ್ತೆ ದಶರಥ ಆಳುವಾಗ ಅಯೋಧ್ಯೆ ಹೇಗಿತ್ತು ಅಂತ ರಾಮಾಯಣದಲ್ಲಿ ಒಂದು ವರ್ಣನೆ ಬರುತ್ತೆ ಆಗ ವಾಲ್ಮೀಕಿಗಳು ವರ್ಣಿಸುವಾಗ ಹೇಳ್ತಾರೆ ಅಂದರೆ ಆಭರಣ ಇಲ್ಲದೆ ಇರುವ ಒಬ್ಬನೇ ಒಬ್ಬ ಪ್ರಜೆ ಇರಲಿಲ್ಲ ಅಂತ ಹೇಳ್ತಾರೆ ಆಭರಣ ಧರಿಸಿಕೊಳ್ಳದ ಒಬ್ಬನೇ ಒಬ್ಬ ಪ್ರಜೆ ಇರಲಿಲ್ಲ ಅಂತ ಅಂದ್ರೆ ಎರಡರ್ಥದಲ್ಲಿ ಒಂದು ಆಭರಣಗಳನ್ನೆಲ್ಲ ಧರಿಸ್ತಾನೆ ಅಂತಂದ್ರೆ ಬದುಕು ಒಂದಿಷ್ಟು ಸೊಗಸಾಗಿದೆ ಅಂತ ಅರ್ಥವಾಗಿದೆ ಸಮೃದ್ಧವಾಗಿದೆ ಅಂತ ಅರ್ಥ ಅಂದ್ರೆ ಶ್ರೀಮಂತಿಕೆಯೂ ಇದೆ ಆಮೇಲೆ ಅವನು ವೃತ್ತಿಯನ್ನು ಏನನ್ನೋ ಮುಗಿಸ್ಕೊಂಡು ಅವನ ಆಭರಣ ಹಾಕೊಂಡು ಆರಾಮಾಗಿ ಓಡಾಡ್ಕೊಂಡು ಮಾಡೋದಕ್ ಸಾಧ್ಯ ಇದೆ ಅಂತ ಈಗ ಬದುಕಿಗೆ ಕಷ್ಟ ಅಂತ ಇದ್ದಾಗ ಇಡೀ ದಿನಕ್ಕೆ ಹತ್ತು ಗಂಟೆ ಹನ್ನೆರಡು ಗಂಟೆ ದುಡಿಬೇಕು ಅಂತ ಇದ್ದಾಗ ಆಭರಣ ಹಾಕೊಂಡು ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ಸಮೃದ್ಧಿ ಇರತ್ತೆ ಉದಾಹರಣೆ ಈಗ ಐ ಟಿ ಗಿಟಿನಲ್ಲಿ ನಲ್ಲಿ ಕೆಲಸ ಮಾಡುವ ಆತರದ್ದ ಇದರಲ್ಲಿ ಸಮೃದ್ಧಿ ಬೇಕಷ್ಟಿರುತ್ತೆ ಆದರೆ ದಿನದಲ್ಲಿ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರುವಾಗ ಆಭರಣ ಎಲ್ಲ ಹಾಕೊಂಡಿರೋಕ್ಕಾಗತ್ತೆ ಅದು ವೀಕೆಂಡ್ ಒಂದೇ ಉಳಿಯತ್ತೆ ಆವಾಗ ಅಲ್ಲಿ ನೋಡಿದಾಗ ಏನು ಅಂತ ಅಂದರೆ ಅದು ಸಮೃದ್ಧಿ ಹೇಗಿತ್ತು ಅಂತ ಅಂದರೆ ಹಾಗೆ ದಿನಿಡೀ ಕೆಲಸ ಮಾಡಿ ಮಾಡಿ ಸಮೃದ್ಧಿ ಬರಬೇಕಾಗಿರಲಿಲ್ಲ ಅಂತ ಒಂದು ಮನುಷ್ಯ ಒಂದು ದಿನಕ್ಕೆ ಎಷ್ಟೊತ್ತು ಕೆಲಸ ಮಾಡ್ಬೋದು ಅಷ್ಟೊತ್ತು ಮಾಡಿ ಮಾಡಿ ಅನಂತರ ಬಹಳ ಆರಾಮಾಗಿ ಇರುವಷ್ಟು ಇರ್ತಾ ಇತ್ತು ಅಂತ ಹಾಗೆ ಈ ಪ್ರಜೆಗಳಿದ್ದರೆ ಅವನು ಒಳ್ಳೆ ಆಮೇಲೆ ಆಭರಣಗಳಂದ್ರೆ ಅದ್ರಲ್ಲಿ ಇನ್ನೊಂದು ಆಭರಣಗಳ ಇಂಡಸ್ಟ್ರಿ ಹೆಂಗಿತ್ತು ಅಂದ್ರೆ ಲೋಹಗಳು ಎಷ್ಟೊಂದೆಲ್ಲ ಇದ್ದು ನಿಮಗೆ ಬಳಕೆ ಅಷ್ಟಿತ್ತು ಅದ್ರ ಜೊತೆಗೆ ನಿಮಗೆ ಒಂದು ಕಲಾಪ್ರಿಯತೆ ಅನ್ನೋದು ಅಂದ್ರೆ ಈಗ ಕಲಾಪ್ರಿಯತೆ ತುಂಬಾ ಇತ್ತು ಅದು ಅದು ಎಲ್ಲ ಮ್ಯಾಟರ್ ಆಗುತ್ತೆ ಅಂದ್ರೆ ಒಂದು ಒಂದು ಇಡೀ ಜನರೇಷನ್ ಅಲ್ಲಿ ತಲೆಮಾರಿನಲ್ಲಿ ಅಥವಾ ಒಂದು ನಾಗರಿಕತೆಯಲ್ಲಿ ನೀವು ಚಂದದ ಒಂದಷ್ಟು ಬಳೆಗಳ ಹಾಕೋತೀರಾ ಉಂಗುರ ಹಾಕೋತೀರಾ ಅಂದ್ರೆ ನಿಮ್ಮ ಕಲಾಭಿಜ್ಞತೆ ಅಂತ ತೋರಿಸುತ್ತೆ ಹೌದು ಸೊ ಅದು ಹೌದು ಹೌದು ಅಲ್ವಾ ಹೌದು ಅದು ಆ ವರ್ಣನೆಗಳೇ ಬರುತ್ತೆ ಇಲ್ಲಿ ಬರುವಾಗ ಸಂತೋಷವಾಗಿದ್ರು ಅಂತ ಇಲ್ಲೂ ಬರುತ್ತೆ ಇಲ್ಲೂ ಈ ಪಾಂಡು ಧೃತರಾಷ್ಟ್ರ ಮತ್ತು ಇದರ ಹುಟ್ಟಿದ ಹೊತ್ತಿನಲ್ಲಿ ಹಾಸ್ತಿನಾಪುರದ ಪ್ರಜೆಗಳು ಹೇಗಿದ್ರು ಅಂತ ಹೊರಡನೆ ಬರುತ್ತೆ ಇಂದ್ರಪ್ರಸ್ಥವನ್ನ ಇವರು ಆಳುವಾಗ ಪಾಂಡವರು ಅಂತ ಬರುತ್ತಲ್ಲ ಅಲ್ಲೆಲ್ಲ ಮಾತುಗಳು ಬರೋದು ಅವರು ಹಾಗೇ ಇದ್ರು ಆಗಿದ್ರು ಆಮೇಲೆ ಅಲ್ಲಿ ತುಂಬಾ ಜನ ಕಲಾವಿದರುಗಳು ಇರ್ತಾ ಇದ್ರು ಅಂತ ಬೇರೆ ಬೇರೆ ದೇಶಗಳಿಂದ ಕಲಾವಿದ್ರು ಬಂದ್ರು ಅಲ್ಲಿ ಬಂದ್ ಸೇರ್ಕೊಂಡ್ರು ಅಂತ ಈ ಕಲಾವಿದ್ರು ಬಂದ್ ಯಾವಾಗ ಸೇರ್ಕೋತಾರೆ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ನಿಮ್ಗೆ ಶೋ ಮಾಡೋದಕ್ಕೆ ಅವಕಾಶ ಇದ್ರಲ್ವಾ ಕಲಾವಿದ್ರು ಬರೋದು ಇಲ್ಲಾಂದ್ರೆ ಅವನು ಎಲ್ಲ ಅವಕಾಶ ಇದೆಯೋ ಅಲ್ಲಿ ಎದ್ದೋಗ್ತಾನೆ ಶೋ ಅವಕಾಶ ಇದೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಒಂದು ಇವರು ಕಲಾವಂತರು ಇಷ್ಟಪಡೋರು ಹೌದು ಮತ್ತೆ ಕುತ್ಕೊಂಡು ನೋಡ್ತಾರೆ ಅವರಿಗೆ ತನ್ನ ದೇಶದಲ್ಲಿ ಸಿಗದೆ ಇರೋದು ಬಿಟ್ಟು ಇನ್ನೊಂದು ಕಡೆ ಹೋಗೋದು ಅಷ್ಟು ಇತ್ತು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಒಂದು ಇವರ ಅಭಿರುಚಿ ಗೊತ್ತಾಗತ್ತೆ ಎರಡನೇದು ಅಭಿರುಚಿಗಾಗಿ ಇವರು ವೆಚ್ಚ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಅಯೋಧ್ಯೆಯಲ್ಲಿ ಹೇಳುವಾಗ ನಾರಿ ನಾಟಕ ಸಂಘ ಇಷ್ಟ ಅಂತ ವರ್ಣಿಸ್ತಾರೆ ಮಹಿಳೆಯರದ್ದೇ ಆದ ನಾಟಕ ಸಂಘಗಳಿತ್ತು ಅಂತ ನಾಟ್ಯ ಸಂಘಗಳಿದ್ವು ಅಂತ ರಾಮಾಯಣದಲ್ಲಿ ನಾರಿ ನಾಟಕ ಸಂಘ ಅಂತಲೇ ಉಲ್ಲೇಖ ಮಾಡ್ತಾರೆ ಅವರು ಅಂದ್ರೆ ಅದರಲ್ಲಿ ಬರೀ ಸ್ತ್ರೀಯರೇ ಇರ್ತಾ ಇದ್ರು ಅಂತ ಬರಿಯ ಸ್ತ್ರೀಯರೇ ಇರ್ತಾ ಇದ್ರು ಅಂತ ಹಾಗೆ ಹೋದ್ರೆ ಮತ್ತೀಗ ಬೇರೆ ಏನೋ ಇದು ಬರತ್ತೆ ಅದ್ಯಾಕೆ ಅವರದ್ದೇ ಬೇರೆ ಇತ್ತು ಎಲ್ಲ ಸೇರ್ಕೊಂಡಿರ್ಬೇಕಾಗಿತ್ತಲ್ವಾ ಅಂತ ಸೇರ್ಕೊಂಡಿರ್ಬೇಕಾಗಿತ್ತು ಏನು ತಪ್ಪೇನೂ ಇಲ್ಲ ಆದ್ರೆ ಮೀಟು ಮೀಟು ಅಂತ ಹೇಳ್ಕೊಳ್ಳೋ ಹಾಗೆ ಆಗ್ತಿತ್ತು ಅನ್ನೋದೊಂದಿದೆ ಅಂತ ಯಾವತ್ತಿದ್ರೂ ಇರ್ಬೋದಲ್ವಾ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲೂ ಕೂಡ ಗಣಿಸರು ಮತ್ತೆ ಹೆಂಗಸರು ಇರೋದು ಇರುತ್ತೆ ಬರಿ ಹೆಣ್ಣಮಕ್ಕಳು ಒಂದಿರುತ್ತೆ ಅದು ಇರಬಹುದು ಆತರನೇ ಇರ್ಬೋದು ಅದು ಇರಬಹುದು ಈ ಬರಿ ಹೆಣ್ಣಮಕ್ಕಳು ಇರುವಂತ ಯಕ್ಷಗಾನ ಟ್ರೂಪ್ಗಳು ಬರಿ ಹೆಣ್ಣಮಕ್ಕಳು ಇರುವಂತ ನಾಟಕ ಟ್ರೂಪ್ಗಳು ಇರುತ್ತೆ ಈ ಮೊದುನ ನಮಗೆ ಸಂಸ್ಕೃತ ನಾಟಕಗಳು ಬರುತ್ತಲ್ಲ ಸಂಸ್ಕೃತ ನಾಟಕಗಳಲ್ಲೆಲ್ಲ ಒಂದು ಮೊದಲ ಇದರಲ್ಲಿ ಒಂದು ಒಂದು ಕ್ರಮ ಇದೆ ಸಂಸ್ಕೃತ ನಾಟಕಗಳಲ್ಲಿ ಆ ಮೊದಲನೇ ಇದರಲ್ಲಿ ಒಂದು ಸೂತ್ರಧಾರ ಮತ್ತು ಒಬಳು ಬರ್ತಾರೆ ಫಸ್ಟಿಗೆ ಗೆ ಹೌದು ಒಬಳು ನಟಿ ಬಂದೇ ಬರ್ತಾರೆ ನೀವು ನೋಡಿರ್ತೀರಾ ಬಿಜಾ ಸಾಕೆ ಎಲ್ಲದೂ ಸೂತ್ರಧಾರ ಜೊತೆ ಒಬ್ಬಳು ಬರ್ತಾಳೆ ಅಂದರೆ ಅಲ್ಲಿ ಇಬ್ಬರು ಇರ್ತಾಯಿದ್ರು ಅದರಲ್ಲಿ ಅಂತಲೇ ಅರ್ಥ ಪುರುಷರು ಸ್ತ್ರೀವೇಷ ಮಾಡೋದು ಅನ್ನೋದು ಬಂತು ಮುಂದೆ ಮುಂದೆ ಪುರುಷರು ಸ್ತ್ರೀವೇಷ ಮಾಡ್ತಾ ಇದ್ರಲ್ಲ ಎಷ್ಟೋ ಕಡೆಯಲ್ಲಿ ಅದು ಇತ್ತು ಅಂತಲೇ ಹೇಳಬೇಕು ಆದರೆ ನಿಮಗೆ ಸ್ತ್ರೀಯರೇ ಒಂದು ನಾಟಕ ಸಂಘಗಳನ್ನು ನಾಟ್ಯ ಸಂಘಗಳನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು ಅಂತ ಅಂದರೆ ಲೈಫ್ ಬೇರೆ ಥರ ಇತ್ತು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅದಕ್ಕಿಂತಲೂ ನಾನೇನು ಹೇಳಿಕೊರಟಿದ್ದು ಅಂದರೆ ಪ್ರಜ್ ಪ್ರಜೆಗಳು ಹೀಗಿದ್ದರು ಅಂತ ಅಂದರೆ ಅವನು ಒಳ್ಳೆ ರಾಜ ಅಂತ ಕರೆಸ್ಕೊಳ್ತಾ ಅಂತ ಈ ರಾಮಾಯಣ ಮಹಾಭಾರತಗಳು ನಮಗೆ ಇದನ್ನು ವರ್ಣಿಸ್ತವೆ ಒಳ್ಳೆ ರಾಜ ಅಂತ ಹೇಳುವಾಗ ಪ್ರಜೆಗಳ ಲೈಫ್ ಹೇಗಿತ್ತು ಅಂತ ಹೇಳ್ತಾರೆ ಆದರೆ ಮುಂದೆ ನಾವು ಹಿಸ್ಟ್ರಿ ಡೆವಲಪ್ ಮಾಡ್ಕೊಂಡ್ವಲ್ಲ ನಾವು ಹಿಸ್ಟ್ರಿ ಡೆವಲಪ್ ಮಾಡ್ಕೊಂಡಲ್ಲಿ ಹೇಗೆ ಮಾಡ್ಕೊಂಡ್ಬಿಟ್ವಿ ಅಂದರೆ ಪ್ರಜೆಗಳು ಸುಖವಾಗಿದ್ರು ಅಂತ ಬರ್ಕೊಳ್ತಾನೆ ಇರಲಿಲ್ಲ ಸರ್ ಇವನು ಅವನನ್ನು ಯುದ್ಧದಲ್ಲಿ ಗೆದ್ದ ಇವನು ದೊಡ್ಡ ರಾಜ ಹೀಗೆ ಹೇಳ್ಕೊಳ್ತಾ ಹೋದ್ವಿ ಇವನು ಸಾಮ್ರಾಜ್ಯವನ್ನು ವಿಸ್ತರಿಸಿದ ಆ ನದಿಯ ದಡದವರೆಗೆ ವಿಸ್ತರಿಸಿದ ಇದನ್ನು ಬರ್ಕೊಂಡು ಬರ್ಕೊಂಡು ಎಂಥ ರಾಜ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿದ್ವಿ ಅಂತ ವಾಸ್ತವವಾಗಿ ಆಯ್ತಪ್ಪ ನೀನು ವೀರ ಶೂರ ಸಾಮ್ರಾಜ್ಯ ವಿಸ್ತರಣೆ ಮಾಡದೆ ಎಲ್ಲ ಸರಿ ನಿನ್ನ ರಾಜ್ಯದಲ್ಲಿದ್ದವ್ರ ಗತಿ ಏನಾಗಿತ್ತು ಅಂತ ಬೇಡವಾ ಅಂತಾರೆ ಅವ್ರು ಸುಖವಾಗಿದ್ರೆ ಇಲ್ವಾ ಅಂತ ನೀನು ಅರಮನೆ ಸಂಪತ್ತು ಬೆಳೆದಿರ್ಬೋದು ನಿನ್ನ ಹತ್ರ ಅಂತ ಹಾಗಾಗಿ ಇಲ್ಲಿ ಒಂದು ಗಮನಿಸ್ ಗಮನಿಸಬಹುದಾದ್ದೇನು ಅಂತ ಅಂದರೆ ಎರಡು ರಾಜರಗಳ ಕಥೆಗಳು ಬರುತ್ತೆ ಉದಾಹರಣೆ ಜರಾಸಂಧನಂತ ರಾಜರನ್ನ ವರ್ಣಿಸುವಾಗ ಇಲ್ಲಿ ಪ್ರಜೆಗಳು ಚೆನ್ನಾಗಿದ್ರು ಅನ್ನೋ ಮಾತೇ ಬರೋದಿಲ್ಲ ಅಲ್ಲಿ ಪ್ರಜೆಗಳ ಸುದ್ದಿ ಇಲ್ಲ ಅಲ್ಲಿ ಅವನು ವೀರಧೀರ ಶೂರ ಅಂತ ಕಂಸನ ಬಗ್ಗೆನೋ ಅವನ ಬಗ್ಗೆನೋ ಬರುವಾಗ ಆದರೆ ಇವರ್ಯಾರ್ದೋ ಬಗ್ಗೆ ಬರುವಾಗ ಪ್ರಜೆಗಳು ಪ್ರಜೆಗಳ ಈ ಸೌಖ್ಯವನ್ನ ಹೇಳ್ತಾರೆ ಅಂತ ಒಂದು ಅವರು ಕಲಾವಂತರಾಗಿದ್ದರು ಆಮೇಲೆ ಬಹಳ ಮುಖ್ಯವಾಗಿ ಎಷ್ಟು ಆಶ್ಚರ್ಯ ತರುತ್ತೆ ಅಂದರೆ ಪಾರ್ಕ್ಗಳನ್ನು ವರ್ಣಿಸ್ತಾರೆ ಅವರು ಓಕೆ ಉದ್ಯಾನವನಗಳು ಉದ್ಯಾನವನಗಳು ತುಂಬ ಇದ್ದು ಉದ್ಯಾನವನಗಳಲ್ಲಿ ವಿಹರಿಸ್ತಾ ಇದ್ರು ಅವರು ಪ್ರಜೆಗಳು ಅಂತ ಪಾರ್ಕಿಗೆಲ್ಲ ಹೋಗ್ತಾರೆ ಖುಷಿ ಪಡ್ತಾರೆ ಅನ್ನೋದೆಲ್ಲ ಏನೇನೋ ಬೇರೆದನ್ನು ಹೇಳುತ್ತೆ ಅಲ್ವಾ ಅಂತ ಬ್ಯುಸಿ ಲೈಫ್ ಅನ್ನೋದು ಬಂದರೆ ಒತ್ತಡದ ಲೈಫ್ ಬಂದರೆ ಆತಂಕದ ಲೈಫ್ ಬಂದರೆ ಪಾರ್ಕಿಗೆಲ್ಲಿ ಹೋಗೋದಕ್ಕಾಗತ್ತೆ ಇದೇನು ಇರಬಾರ್ದಲ್ವ ಬದುಕಿಗೆ ಆತಂಕ ಇರಬಾರ್ದು ನಾಳೆ ಏನಾಗುತ್ತೆ ಅನ್ನೋ ಆತಂಕ ಇರಬಾರ್ದು ಒತ್ತಡ ಇರಬಾರ್ದು ಸಮೃದ್ಧಿ ಇರಬೇಕು ಹೀಗಿದ್ದಾಗ ಮಾತ್ರ ಸಾಧ್ಯ ಆಗುತ್ತಲ್ಲ ಅಂತ ಹಾಗಾಗಿ ಇಲ್ಲಿ ಒಂದು ಆದರ್ಶ ರಾಜ್ಯದ ಆ ಕಲ್ಪನೆಗಳು ಎರಡರಲ್ಲೂ ಒಂದೇ ಥರ ಬರುತ್ತೆ ಅದು ಸಾಧಾರಣ ಇವತ್ತು ಹಾಗೆ ನಮ್ಗೆ ಹಾಗೆ ಇರಬೇಕು ಅಂತಲೇ ಅಲ್ವಾ ನೋಡೋದು ಹಾಗಾಗಿ ಆಭರಣಗಳ ಬಳಕೆ ಬಹಳ ಇದಾಗಿತ್ತು ಗಮನಿಸೋದು ಏನು ಅಂದರೆ ನೀವು ಅದು ಆಭರಣದ ವಿಷಯ ತಗೊಂಡ್ರಲ್ಲ ಯುದ್ಧ ಕ್ಷೇತ್ರ ಅದು ಇಷ್ಟು ಇದಾಗಿದ್ರೂ ಆಭರಣಗಳೆಲ್ಲ ಇತ್ತು ಅಂತ ಅಲ್ಲಿ ಅಂತ ಅವರು ಅಲ್ಲಿಂದ ಯುದ್ಧ ಮುಗಿಸಿ ಬಂದ ಮೇಲೆ ವಾಪಸ್ಸು ತಮ್ಮ ಒಂದು ರೆಗ್ಯುಲರ್ ಲೈಫ್ ಇರುತ್ತಲ್ಲ ಅದ್ರ ಥರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಹಿಂದೊಂದು ದಿವಸ ನೋಡಿದ್ವಿ ನಾವು ಸ್ವರ್ಗದಂತೆ ರಾತ್ರಿ ಕಳೆಯಿತು ಅನ್ನೋ ಒಂದು ಮಾತು ಬಂತು ಅಂತ ಅಂದರೆ ಇಲ್ಲಿ ಬರ್ತಾ ಇದ್ರು ಇಲ್ಲಿ ನಾಟಿಯನ್ನೋ ಇನ್ನೇನೋ ಸುಖ ಪಡ್ತಾ ಇದ್ರು ಸಂಗೀತವೋ ಏನೋ ಒಂದು ಆ ಥರದ ಒಂದು ಖುಷಿಯನ್ನು ಯುದ್ಧ ಮುಗಿಸಿ ಬಂದವರು ಪಟ್ಟು ನಾ ನಾಳೆ ಅನ್ನೋದಕ್ಕೆ ರೆಡಿ ಇದ್ದರು ಅಂತ ಬರೀ ಅಂದರೆ ಇವತ್ತು ರಾತ್ರಿಯೂ ಆತಂಕ ಅದೇ ಇದರಲ್ಲಿ ಮುಳುಗ್ತಾ ಇರಲಿಲ್ಲ ಅಸ್ತ್ರ ಶಸ್ತ್ರ ಅದೇ ಕತೆ ಅದೇ ಮಾತುಕತೆಗಳಲ್ಲಿ ಮುಳುಗ್ತಾ ಇರಲಿಲ್ಲ ಅಂತ ಅದರಿಂದ ಹೊರಗೆ ಬಂದು ಮತ್ತೆ ಆ ವಿಷಯದ ಒಳಗೆ ಹೋಗ್ತಾ ಇದ್ರು ಅಂತ ಹಾಗಾಗಿ ಅವನು ಅಂಗದಿ ಬದ್ಧ ಮುಕುಟ ಹಸ್ತಾಭರಣವೃಪ ಅಂತ ಹಾಗೆ ಧರಿಸ್ಕೊಂಡು ಹೊರಡುತ್ತಾನೆ ಈ ಹೊರಡುವಾಗ ಇನ್ನೊಂದು ಅಂಶ ಇದೆ ಒಂದು ಹುರುಪು ಅದು ಬಂತು ಅನ್ನೋದೊಂದು ಇದೆಯಲ್ಲ ಇನ್ನೊಂದು ಈ ಈ ದಿನ ಇದೆಯಲ್ಲ ಈ ದಿನದಲ್ಲಿ ಏನಾಗಿದೆ ಅಂದ್ರೆ ಇವರಿಗೆ ಸ್ವಲ್ಪ ಜಾಸ್ತಿ ಪೆಟ್ಟು ಬಿದ್ದಿದೆ ವಾಸ್ತವವಾಗಿ ಅಂದ್ರೆ ಹದಿನೇಳು ಜನ ಇವನ ತಮ್ಮಂದರು ಸತ್ತಿದಾರಲ್ಲ ಅದು ಇವನ ಜೊತೆಗೆ ಅಂತ ಬಂದ ರಾಜರುಗಳ ಮನೋಭಾವ ಅಥವಾ ಉಳಿದ ವೀರರ ಮನೋಭಾವ ಏನಾಗಿರತ್ತೆ ಅಂದರೆ ಸ್ವಲ್ಪ ತಗ್ಗಿರುತ್ತೆ ನಾವು ಸೋತ್ವಿ ಅನ್ನೋ ಫೀಲ್ ಬರುತ್ತೆ ಏನಾಗುತ್ತೆ ಅಂದರೆ ಯಾರಿಗಾಗಿ ಯುದ್ಧ ಮಾಡೋದಕ್ಕೆ ಬಂದವೋ ಅಲ್ಲಿಯ ರಾಜಕುಮಾರರೇ ಸತೋಗ್ತಾ ಇದ್ದಾರಲ್ಲ ಆಗ ಏನಂದ್ರೆ ಇವನೊಂದು ತೋರಿಸ್ಬೇಕಲ್ಲ ನಾನೇನು ಹಿಮ್ಮೆಟ್ಟಿಲ್ಲ ಅಂತ ಒಂದು ತೋರಿಸೋದು ಇದೆಯಾ ಆ ಅಂಶನೂ ಅಲ್ಲಿ ಇದ್ದಿರ್ಬೋದು ಅಂತ ಅನ್ಸುತ್ತೆ ಇಲ್ಲದೆ ಇದ್ರೆ ಯುದ್ಧದ ನಡುವೆ ಇದ್ಯಾಕೆ ಉತ್ಸವ ಬಂತು ಅಂತ ಮೈಗೆ ಸುಗಂಧ ದ್ರವ್ಯಗಳನ್ನು ಅನುಲೇಪನ ಮಾಡಿಕೊಂಡಿದ್ದಂತೆ ಅನುಲಿಪ್ತ ಪರಾರ್ಧ್ಯೇನ ಚಂದನೇನ ಸುಗಂಧಿನ ಅಂತ ಅದ್ಭುತವಾದ ಚಂದನದ ಲೇಪ ಮಾಡಿಕೊಂಡಿದ್ದ ಅಂತ ಓಕೆ ಅವನು ಹೋಗ್ತಾ ಇದ್ದರೆ ಭೀಷ್ಮನ ಇದಕ್ಕೆ ಅವನ ಜೊತೆಗೆ ಮಹಾವೀರರುಗಳಲ್ಲ ಅಲ್ಲಿಯ ಪ್ರಧಾನ ವೀರರುಗಳೆಲ್ಲ ಅವನಿಂದ ಹೋಗ್ತಾ ಇದ್ದರು ಇವನ ತಮ್ಮಂದರು ಮತ್ತು ಬೇರೆ ಬೇರೆ ರಾಜರುಗಳು ಇಂಥವರು ಅವನನ್ನು ಹಿಂಬಾಲಿಸ್ತಾ ಇದ್ರಂತೆ ಆ ಕೆಲವರು ಕುದುರೆಯ ಮೇಲೆ ಕೆಲವರು ಆನೆಯ ಮೇಲೆ ಹಯಾನನ್ಯೇ ಸಮಾರುಹ್ಯ ಗಜಾನನ್ಯೇ ಚ ಭಾರತ ರಥೈರನ್ಯೇ ನರಶ್ರೇಷ್ಠ ಕೆಲವರು ರಥದ ಮೇಲೆ ಬರ್ತಾ ಇದ್ರು ಅಂತ ಹೀಗೆ ಒಂದು ಮೆರವಣಿಗೆ ಹೋಗ್ತಾ ಇತ್ತು ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ್ದೇನು ಅಂದ್ರೆ ಅಕ್ಕಪಕ್ಕ ಇರಲಿಲ್ಲ ಶಿಬಿರಗಳು ಹೀಗೆ ಹತ್ತಿ ಹೋಗುವಷ್ಟು ದೂರಗಳಲ್ಲಿ ಇರ್ತಾ ಇದ್ವು ಅವರದ್ದು ಅಂತ ಎಷ್ಟು ವಿಸ್ತಾರವಾಗಿತ್ತು ಹೇಗೆ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಅಲ್ಲೊಂದು ಹೊಸ ನಗರಗಳೇ ಸೃಷ್ಟಿ ಆಗ್ತಾ ಇದ್ವು ಇಂಥ ಯುದ್ಧ ನಡೆಯುವಾಗ ಅಲ್ಲಿ ನಗರಗಳು ಅಲ್ಲಿ ಶೌಚ ಗ್ರಹಗಳು ಅಲ್ಲಿ ಊಟದ ಊಟದ ವ್ಯವಸ್ಥೆ ಆಮೇಲೆ ಆಮೇಲೆ ಬಟ್ಟೆ ಇದು ಗಾಯಗಳು ವೈದ್ಯಕೀಯ ವ್ಯವಸ್ಥೆ ಎಲ್ಲವೂ ಆ ಲೋಹದ ಆಯುಧಗಳೇ ತುಂಬಾ ಇರೋದ್ರಿಂದ ಕುಲುಮೆಗಳು ಎಷ್ಟು ಆಯುಧಗಳನ್ನ ಎಷ್ಟನ್ನ ರಿಪೇರಿ ಮಾಡಕ್ ಬರೋದನ್ನ ರಿಪೇರಿ ಮಾಡಬೇಕು ಮತ್ ಮಾಡಬೇಕಲ್ಲ ಎಲ್ಲ ಅಷ್ಟ ಆಯುಧ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಆಯುಧಗಳು ನಿರ್ಮಾಣ ಆಗ್ತಾ ಹೋಗ್ತಾ ಇದ್ವಲ್ಲ ಕರೆಕ್ಟ್ ಕರೆಕ್ಟ್ ಸೊ ಅವನು ಹೋಗ್ತಾ ಇದ್ರೆ ಆ ಜನಗಳ ಆ ಕಡೆ ಕಡೆ ನಿಂತು ನೋಡ್ತಾ ಇದ್ರಂತೆ ಜನಗಳು ಅಂತ ಅಂದರೆ ಒಂದು ಸೈನಿಕರು ಬೇರೆ ಬೇರೆ ದೇಶದ ಸೈನಿಕರು ಆಮೇಲೆ ಸಣ್ಣ ಸಣ್ಣ ಯೋಧರು ಇರ್ತಾರಲ್ಲ ಸಣ್ಣ ಸಣ್ಣ ಗುಂಪಿನ ಮುಖ್ಯಸ್ಥರು ಅವರಿಗೆಲ್ಲ ದುರ್ಯೋಧನ ನೋಡಿರೋದಿಲ್ಲ ಮಹಾರಾಜ ಅಲ್ವಾ ಯಾ ಮಹಾರಾಜರುಗಳನ್ನು ಅವರು ಏನು ನೋಡಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಇವ್ನು ನಿಂತ್ಕೊಂಡು ಒಂದು ಸಲ ಕಂಡ್ರೆ ಎಲ್ಲೋ ಇರ್ತಾನೆ ಅವರೆಲ್ಲೋ ಅಲ್ಲಿರ್ತಾರೆ ಕೋಟಿ ಕೋಟಿ ಜನ ಇದ್ದರು ಅನ್ನೋ ಸುದ್ದಿ ಬರುತ್ತಲ್ಲ ಹಾಗಾಗಿ ಇವನೇನು ಕಾಣಿಸ್ಕೊಂಡಿರೋದಿಲ್ಲ ಅಷ್ಟು ಹಾಗಾಗಿ ನೋಡುವ ಒಂದು ಆಸಕ್ತಿ ರಾಜನನ್ನು ನೋಡುವ ಒಂದು ಆಸಕ್ತಿ ಅಂತ ಇತ್ತಲ್ಲ ಹಾಗೆ ಬಂದು ನಿಂತು ನೋಡ್ತಾ ಇದ್ರಂತೆ ಇವನು ಹೋಗುವಾಗ ಅಂತ ಹಾಗೆ ಅವನು ಹೋಗುವಾಗ ಅವರೆಲ್ಲ ನಿಂತ ನೋಡ್ತಾ ಇದ್ರಲ್ಲ ಬಲಗೈ ಎತ್ತಿ ಅವನು ಇದು ಮಾಡ್ತಾ ಇದ್ದಂತೆ ಗ್ರೀಟ್ ಗ್ರೀಟ್ ದಕ್ಷಿಣಂ ದಕ್ಷಿಣ ಕಾಲೇ ಸಂಭ ಸೋಪಮಂ ಶೈಕ್ಷಂ ಸರ್ವಶತ್ರು ಅಂತ ಹಾಗೆ ಕೈಯತ್ತಿ ಇದ್ದ ಅಂತ ಒಂದು ವ್ಯಾಖ್ಯಾನದಲ್ಲಿ ಬರೀತಾರೆ ಇದನ್ನ ವರ್ಷ ಭಾರತ ದರ್ಶನದವರು ಅಂತ ಅನ್ಸತ್ತೆ ನನ್ನ ನಾಯಕರುಗಳು ತಮ್ಮನ್ನ ನೋಡೋದಕ್ಕೆ ಬಂದ ಅಭಿಮಾನಿಗಳಿಗೆ ಕೈಯತ್ತಿ ಹೀಗೆ ಮಾಡೋದು ಅವತ್ತೇ ಇತ್ತಲ್ಲ ಅಂತ ಕೆಲವು ಅಭ್ಯಾಸಗಳು ಯಾವಾಗಲಿಂದ ಬಂದಿರುತ್ತೆ ಕರೆಕ್ಟ್ ಜಯಘೋಷ ಮಾಡ್ತಾ ಇದ್ರಂತೆ ಸುತ್ತ ಇರುವವರು ಹೀಗೆ ಹೋಗ್ತಾ ಇದ್ದ ರಾತ್ ಸಂಜೆ ಆಗಿತ್ತಲ್ಲ ಕತ್ತಲು ಆಗಿತ್ತಲ್ಲ ಪ್ರದೀಪೈ ಕಾಂಚನೈಸ್ತತ್ರ ಗಂಧತೈಲಾವ ಸೇಚನೈಹಿ ಅಂತ ಈಗ ಇದನ್ನು ಹಿಡ್ಕೊಂಡು ಹೋಗಬೇಕು ಇದರಿನಲ್ಲಿ ಬೆಳಕು ಬೇಕಲ್ಲ ಅಷ್ಟು ಜನ ಹೋಗೋ ದೊಡ್ಡ ಬೆಳಕು ಬೇಕಲ್ಲ ಬೆಳಕಿಗೆ ಬೇಕಾದ ಈ ದೊಂದಿಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ರಲ್ಲ ಅದನ್ನ ತುಂಬಾ ಜನ ಇಟ್ಕೊಂಡು ಹೋಗ್ತಾ ಇದ್ರು ಅದನ್ನು ಹೋಗ್ತಾ ಇದ್ರೆ ಹೇಗಿತ್ತು ಅಂದ್ರೆ ನಾವು ಈ ಆ ಥರದ ದೊಂದಿಗಳನ್ನು ಈ ರಥಯಾತ್ ರಥೋತ್ಸವಗಳು ನಡೆಯತ್ತಲ್ಲ ಪಾರಂಪರಿಕ ರಥೋತ್ಸವಗಳು ನಡೆಯುವಾಗ ಅದನ್ನು ಹಿಡ್ಕೊಳ್ತಾರೆ ಅದಕ್ಕೊಂದು ಎಣ್ಣೆ ಹಾಕ್ತಾ ಇರ್ತಾರೆ ನೋಡ್ಬೋದು ಅದನ್ನು ಪಾರಂಪರಿಕ ದೇವಸ್ಥಾನಗಳಲ್ಲಿ ಆಗಮುಕ್ತ ದೇವಸ್ಥಾನಗಳಲ್ಲಿ ಇರುತ್ತೆ ಈಗ ಇದನ್ನ ಹಿಡ್ಕೊಂಡಿರ್ತಾರೆ ಅದಕ್ಕೆ ಈ ಕಡೆ ಒಂದು ಪಾತ್ರೆ ಇರುತ್ತೆ ಅದ್ರ ಇದರಲ್ಲಿ ಅದರಲ್ಲಿ ತುದಿ ಹಿಂಗಿರುತ್ತೆ ಅದರಲ್ಲಿ ಹೀಗೆ ಇದನ್ನ ಹಾಕ್ತಾ ಇರ್ತಾರೆ ಎಣ್ಣೆ ಹಾಕ್ತಾ ಇರ್ತಾರೆ ಅದರ ಅದ್ರಲ್ಲಿ ಏನಾಗುತ್ತೆ ಅಂದರೆ ಈ ಎಣ್ಣೆಯ ವಾಸನೆ ಬರ್ತಾ ಇರತ್ತೆಂತ ಕಮಟು ಅಂತ ಹೇಳ್ತವಲ್ಲ ಆ ಥರದ್ದೊಂದು ವಾಸನೆ ಬರ್ತಾ ಇರುತ್ತೆ ಅದು ಉರಿಯುವಾಗ ಹತ್ರದ ಪ್ರಕರಣದಲ್ಲಿ ಹೇಳ್ತಾನೆ ಗಂಧ ತೈಲ ಅವಸೇಚನ ಇಹಿ ಅಂತ ಅಂದ್ರೆ ಅದಕ್ಕೂ ಪರ್ಫ್ಯೂಮ್ ಹಾಕಿದ್ರು ಅಂತ ಯಾವುದಕ್ಕೆ ಆ ಎಣ್ಣೆಗೂ ಅಂತ ಅಂದ್ರೆ ಎಣ್ಣೆಯಲ್ಲೂ ಒಂದು ಬೇರೆ ಒಳ್ಳೆ ಪರಿಮಳ ಬರ್ತಾ ಇತ್ತು ಅಂತ ಅಂದ್ರೆ ಈ ರಾಜರುಗಳ ಬದುಕೋದು ಎಷ್ಟು ತರಹದಲ್ಲಿ ಇರ್ತಿತ್ತು ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಆ ಹಿಡ್ಕೊಂಡು ಹೋಗೋದು ಇವನ ಹತ್ರಕ್ಕೆ ಆಗಿರತ್ತೆ ಇವನ ಮೂಗಿಗೆ ನಿರಂತರ ಎಣ್ಣೆಯ ವಾಸನೆ ಬರ್ತಾ ಇರತ್ತಲ್ಲ ಸೊ ಅವ್ರ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಸಮೃದ್ಧತೆ ಜೊತೆಗೆ ಹ್ಮ್ ಅದು ಆ ಅದರ ಹಿಡಿಕೆ ಬಂಗಾರದ್ದಾಗಿತ್ತಂತೆ ಅದರದ್ದು ಭೀಷ್ಮನ ಇಷ್ಟು ಮಾಡಿ ಅಲ್ಲಿ ಹೋಗಿ ಇಳಿದು ಎಲ್ಲರನ್ನು ಹೊರಗೆ ನಿಲ್ಲಿಸಿ ಒಳಗೆ ಹೋಗ್ತಾನೆ ದುರ್ಯೋಧನ ಆ ಒಳಗೆ ಹೋದವನು ಇಷ್ಟು ವೈಭವದಲ್ಲಿ ಹೋಗಿದ್ನಲ್ಲ ಅವನು ಎಂಥ ತಂತ್ರಗಾರ ಅಂದರೆ ದುರ್ಯೋಧನ ಇಷ್ಟು ವೈಭವದಿಂದ ಹೋಗಿದ್ದಾನೆ ಆ ಕಡೆ ಈ ಕಡೆ ಜನ ಸೇರಿದ್ದಾರೆ ನೋದ್ಕೊಂಡು ನೋಡ್ತಾ ಇದ್ದಾರೆ ಕೈ ಮಾಡ್ತಾ ಇದ್ದಾನೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಒಳಗೆ ಹೋಗಿ ಭೀಷ್ಮನಿಗೆ ನಮಸ್ಕಾರ ಮಾಡ್ತಾನೆ ಅಭಿವಾದ್ಯತತೋ ಭೀಷ್ಮಂ ನಿಷಣ್ಣ ಪರಮಾಸನೆ ಕಾಂಚನೋ ಸರ್ವತೋ ಭದ್ರೆ ಅಂತ ಅಲ್ಲಿ ಹೋಗಿ ಕುಳಿತುಕೊಳ್ತಾನೆ ಕುಳಿತುಕೊಂಡವನು ನಿಷಣ್ಣ ಇದು ಏನು ಅಂತ ಅಂದರೆ ಅದು ಆಗ್ತಾ ಇದ್ದ ಹಾಗೆಯೇ ಬಾಷ್ಪಕಂಠೋ ಅಶ್ರುಲೋಚನ ಅಂತ ಭೀಷ್ಮನ ಜೊತೆಗೆ ಮಾತು ಶುರು ಮಾಡತಾನಲ್ಲ ಆಗ ಧ್ವನಿ ಗದ್ಗತವಾಗಿತ್ತಂತೆ ಕಣ್ಣಲ್ಲಿ ನೀರ್ವರ್ತಾ ಇತ್ತಂತ ಶ್ರುಲೋಚನಿಗೆ ಸರಿಯೋದ ನನಗೆ ಎಷ್ಟು ಬೇಗ ಒಂದು ಬದಲಾವಣೆ ಅಂತ ಕರೆಕ್ಟ್ ಅಂದ್ರೆ ನಾ ಹೇಳದ್ ಇದನ್ನ ಕುತಂತ್ರ ಅಂತ ಹೇಳ್ತಾ ಇಲ್ಲ ನಾನು ಆ ನಾಯಕನಾದವನಿಗೆ ಅವನು ಹೀಗೆ ಕಾಣಿಸ್ಕೋಬೇಕಾಗುತ್ತೆ ಅದು ಆ್ಯಕ್ಚುಲಿ ಭೀಷ್ಮನನ್ನು ಒಂದು ಸನ್ನಿವೇಶಕ್ಕೆ ರೆಡಿ ಮಾಡುವ ರೀತಿ ಇದೆಯಲ್ಲ ರೆಡಿ ಮಾಡೋ ರೀತಿ ಅಲ್ಲೇ ಹಾಂ ಅದು ಭೀಷ್ಮನನ್ನು ರೆಡಿ ಮಾಡಬೇಕಾಗಿದೆ ಅನ್ನೋದು ಒಂದು ಎರಡನೆಯದ್ದು ಅವನಿಗೆ ಒಳಗಡೆ ಇರುವ ಅಂಶ ಇದೆಯಲ್ಲ ಅವನಿಗೊಂದು ಆತಂಕ ಇದೆ ಈಗ ಆತಂಕ ಇದ್ದೇ ಈ ಅವ್ರ ಜೊತೆ ಮಾತುಕತೆ ಹಾಡಿದ್ರೆ ಈ ಆತಂಕವನ್ನು ಭೀಷ್ಮನೆ ತೋರಿಸ್ಕೋಬೋದು ಅಥವಾ ಭೀಷ್ಮನ ತೋರಿಸ್ಕೊಬೇಕು ತೋರಿಸ್ಕೋಬೇಕು ಕರ್ಣನೆದ್ರಿ ತೋರಿಸ್ಕೋಬೋದು ಶಕುನಿ ಎದುರು ತೋರಿಸ್ಕೋಬೋದು ದುಶ್ಶಾಸನ ಎದುರು ತೋರಿಸ್ಕೋಬೋದು ಹೊರಗಡೆ ತೋರಿಸ್ಕೊಳ್ಳೋ ಆಗಿಲ್ಲ ಹೊರಗಡೆ ಏನು ಅಂದರೆ ಏನೂ ಆಗಿಲ್ಲ ಅನ್ನೋ ಥರ ಇರಬೇಕು ಅಂತ ನಮ್ಮ ರಾಜಕಾರಣಿಗಳು ಹಿಂಗೆ ಇರ್ತಾರೆ ಎಲೆಕ್ಷನ್ ಮಕಾಡೆ ಮಖಡೆ ಮಲಗಿರುತ್ತೆ ಪಕ್ಷ ಅವರು ಏನಾಗದೆ ಇರೋ ಥರ ಜನ ಸ್ವೀಕರಿಸಿದ್ದೇವೆ ಅವರೂ ಸೋತಿದ್ದಾರೆ ನೋಡಿ ಅಂತ ಇರ್ತಾರೆ ಹೆಂಗ್ ಲೆಕ್ಕಾಚಾರ ಹಾಕೋ ಅವ್ರನ್ನ ಸೋಲಿಸ್ತಾರೆ ಅಂದ್ರೆ ಜಾಸ್ತಿ ಅದೇ ಅದೇ ಅಂಥದ್ದೇ ಸುಮಾರು ಲಾಜಿಕ್ ಆಗ್ತಾರೆ ಕಳೆದ ವರ್ಷ ನನಗೆ ಐವತ್ತು ಸಾವಿರ ಬಂದಿತ್ತು ಇವತ್ತು ಐವತ್ತೈದು ಸಾವಿರ ಬಂದಿದೆ ಅಂತಲ್ ಅವನಿಗೆ ಅಷ್ಟು ಬಂದಿತ್ತು ಕಳೆದ ಒಂದೂವರೆ ಲಕ್ಷ ಲೀಡಲ್ಲಿ ಗೆದ್ದಿದ್ದ ಈ ಸಲ ಬರೀ ಐವತ್ತು ಲಕ್ಷ ಲೀಡಲ್ಲಿ ಗೆದ್ದ ಒಂದು ಹೋಟಲ್ ಗೆದ್ರು ಗೆಲುವು ಆದರೆ ಅಷ್ಟು ಚೆನ್ನಾಗಿ ಅವರು ಅದನ್ನು ಹಾಗಂತ ಒಳಗೆ ನೋವಾಗಿರಲ್ಲ ಒಳಗೆ ಸೋಲಿನ ದುಃಖ ಆಗಿರಲ್ಲ ಅಂತೇನೂ ಇಲ್ವಲ್ಲ ಹಣ ಖರ್ಚಾಗಿ ಹೋಗಿರುತ್ತೆ ವೇಸ್ಟ್ ಆಗಿರುತ್ತೆ ಆಗೋದೆಲ್ಲ ಆಗಿರುತ್ತೆ ಆದರೆ ಹೊರ ಜಗತ್ತಿಗೆ ಒಂದು ತೋರಿಸ್ಕೊಳ್ಳೋದು ಅಂತ ಇದೆಯಲ್ಲ ನಾಯಕ ಹಾಗೆ ಇರಬೇಕು ಅವನ ಸೋತೆ ಅಂತ ತೋರಿಸ್ಕೊಂಡು ಬಿಟ್ಟರೆ ಅವ್ನ ನಾಯಕ ಅಲ್ಲ ಯಾಕೆಂದರೆ ಅವನ ಹಿಂಬಾಲಕರು ಬಿಡ್ತಾರಾಗ ಅವರಿಗೊಂದು ಉತ್ಸಾಹ ಉಳ್ಕೋಬೇಕಲ್ಲ ಕರೆಕ್ಟ್ ಈ ಈಗಿನ ರಾಜಕಾರಣಿಗಳಲ್ಲಿ ಇದೆ ಅಂತ ಹೇಳ್ತೀವಲ್ಲ ಅದು ಯಾವಾಗಲೂ ಇದೆ ಹೀಗೆ ಹೊರಗಡೆಯಲ್ಲಿ ತನಗೇನೂ ಆಗಿಲ್ಲ ಅಂತ ತೋರಿಸ್ಕೊಂಡು ಭೀಷ್ಮನ ಎದುರಿನಲ್ಲಿ ನಿಜದ ದುರ್ಯೋಧನ ಬಂದ ಅಂತ ಅನ್ಸುತ್ತೆ ಅಂದರೆ ಅವನಿಗೆ ನಿಜವಾಗ್ ನೋವು ಇದೆ ಈಗ ತಮ್ಮಂದ್ರ ಸತ್ರುವನ್ನು ನೋವಿದೆ ಸೋಲ್ತಾ ಇದ್ದೀವಿ ಅಂತ ನೋವಿದೆ ಆ ಕಡೆ ಏನೂ ಆಗ್ತಾ ಇಲ್ಲ ಅಂತ ಇದೆ ಅದರ ಜೊತೆಗೆ ನೀವು ಹೇಳಿರುವ ಅಂಶವೂ ಇದೆ ಭಾವನಾತ್ಮಕವಾಗಿ ಆದರೂ ಭೀಷ್ಮನನ್ನು ಒಪ್ಪಿಸಿ ಭೀಷ್ಮನನ್ನು ಒಪ್ಪಿಸೋದು ಹೇಗೆ ಶಸ್ತ್ರಸನ್ಯಾಸ ಮಾಡುವಂಥ ಈಗ ಹೋಗಿ ಭೀಷ್ಮನ ಹತ್ರ ನೀನು ನಾಳೆ ಈಗಿನ ನಾಳೆಯಿಂದ ನೀನು ಬೇಡ ನೀನು ಸೇನಾಧಿಪತಿ ಆಗಿದ್ದೀಯ ಬೇಡ ನೀನು ರಿಟೈರ್ಡ್ ಆಗಿಬಿಡೋದು ಹೇಳೋಕ್ಕಾಗತ್ತ ಸುಲಭ ಇದೆಯಾ ಅದು ಒಪ್ಪಿಸೋದು ಹೇಗೆ ಅವನನ್ನು ಹೇಳಿದ್ರು ಆಗಲ್ಲಪ್ಪ ನಾನು ಯುದ್ಧ ಮಾಡ್ತೇನೆ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ ಅವನು ಹಾಗಾಗಿ ಎಲ್ಲವೂ ಸೇರಿಕೊಂಡು ಆ ಎರಡು ರೂಪಗಳು ಕಾಣಿಸ್ಕೊಂಡಿದೆ ಬ್ಯೂಟಿಫುಲ್ ಸರ್ ತುಂಬ ಚೆನ್ನಾಗಿದೆ ಇದು ಅಂದರೆ ಹೊಸ ಜಗತ್ತಿಗೂ ಕೂಡ ಈ ನಮ್ಮ ಇದು ಇದು ನಮ್ಮ ಕಂಪನಿಗಳಲ್ಲಿ ಯಾರನ್ನಾದರೂ ತೆಗಿಬೇಕಂದಾಗಲೂ ಕೂಡ ಇದು ಒಂದು ಸಿಚುವೇಶನ್ ಇರುತ್ತೆ ಅವ್ರನ್ನ ಕರೆಸಿ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರಾ ಆದರೆ ಪರಿಸ್ಥಿತಿ ಸರಿ ಇಲ್ಲ ಕಂಪನಿ ಪರಿಸ್ಥಿತಿ ಕಂಪನಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಓಕೆ ಸೊ ಹಿಂಗಾಗಿ ನೋಡಿ ಸ್ವಲ್ಪ ಮುಂದಿನ ತಿಂಗಳಿಂದ ಈ ಥರ ಎಲ್ಲ ಮಾಡಿ ಅದೊಂದು ಸೇಮ್ ಅದೇ ಆಮೇಲೆ ತುಂಬಾ ಸೀನಿಯರ್ ಎಂಪ್ಲಾಯ್ಗಳಿಗೆ ಆ ಥರ ಆಗುತ್ತೆ ನೋಡಿ ಇವರು ಸೀನಿಯರ್ ತುಂಬಾ ಸೀನಿಯರ್ ಸೀನಿಯರ್ ಎಂಪ್ಲಾಯ್ಗಳಿಗೆ ಜಾಸ್ತಿ ಸಂಬಳ ಕೊಡ್ತಾ ಇರ್ತಾರೆ ಹೌದು ಆಮೇಲೆ ಅವ್ರಿ ಅವ್ರಿಗೆ ಜಾಸ್ತಿ ನೀವು ಹೇಳಕ್ ಆಗಲ್ಲ ಆಗಲ್ಲ ಹೌದು ಓಕೆ ಅದೂ ಇರುತ್ತೆ ಹೌದು ಈಗ ನಾವೇ ಸೀನಿಯರ್ ಎಂಪ್ಲಾಯ್ ತುಂಬಾ ನಮ್ಮನ್ನ ಪ್ರೆಷರ್ ಹಾಕಕ್ಕಾಗಲ್ಲ ನಾವು ಏನ್ ಸೊ ಹಿಂಗಾಗಿ ಅವ್ರಿಗೆ ಒಂದೇ ಆಪ್ಷನ್ ಇದು ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಒಂದು ತೆಗಿಬೇಕು ಹೌದು ಸೊ ಈಗ ದುರ್ಯೋಧನ ಅದೇ ಮಾಡ್ತಾ ಇರೋದು ಎಚ್ ಆರ್ ಕೆಲಸ ಸಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಹೌದು ಸುಮ್ಮನೆ ಕಂಪಾರಿಸನ್ ಅಂದ್ರೆ ನಾನು ಮಾಡರ್ನ್ ಲೈಫಿಗೆ ನಾನು ಹೇಳಿದೆ ಅಷ್ಟೇ ಸೊ ಸೊ ಹಾಗಾದ್ರೆ ಮುಂದಿನ ಭಾಗದಲ್ಲಿ ಏನ ಏನೋ ಮಾತಾಡಿದ ಅವ್ರ ಸಂಭಾಷಣೆ ಏನಾಯಿತು ಅಂತ ಮುಂದೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈಗ ದುರ್ಯೋಧನ ಭೀಷ್ಮನ ಪಾಳಯಕ್ಕೆ ಬಂದು ಕೂತ್ಕೊಂಡು ಮಾತನ್ನು ಶುರು ಮಾಡಿದಾನೆ ಏನು ಮಾತಾಡ್ತಾನೆ ಹೇಗೆ ಒಪ್ಪಿಸ್ತಾನೆ ಒಪ್ತಾನೆ ಭೀಷ್ಮ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ